ಟಿಪ್ಪು ಸುಲ್ತಾನ ಹಾಕಿ ಅಂತ ಹುಲ್ಲು ತಿಂದು ಸಗಣಿ ಹಾಕಿ ಇವನಿಗೆ ಇಲ್ಲಿನ ಶಕ್ತಿ ಏನು, ಸತ್ಯ ಏನು ಎಂಬುದನ್ನು ತೋರಿಸಿಕೊಟ್ಟಂತಹ ನಂದಿ. ಸರ್ವರಿಗೂ ನಾಗರಾಜ್ ಕಾಪ್ಸಿಯ ನಮಸ್ಕಾರಗಳು. ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ನಾವು ಮುಂದುವರಿದ ಭಾಗ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಅಡೂರು, ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀಯುತ ಬಾಲಕೃಷ್ಣ ಅಡೂರು ಸರ್ ಅವರು. ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದಲ್ಲಿ ಅಭಿನಯವನ್ನು ಕೂಡ ಮಾಡಿದ್ದಾರೆ. ಇದುವೇ ಆ ನಂದಿ, ಟಿಪ್ಪು ಸುಲ್ತಾನ ಇಲ್ಲಿಂದ ಓಡಿಸಿದ ನಂದಿ. ಅಂದ್ರೆ ಟಿಪ್ಪು ಸುಲ್ತಾನ ಈ ಕ್ಷೇತ್ರದಿಂದ ಹೊರಹಾಕಿದ್ದು ಈ ನಂದಿ. ನಂದಿ ಅಂದ್ರೆ ಟಿಪ್ಪು ಸುಲ್ತಾನ ಹಾಕಿ ಅಂತ ಹುಲ್ಲು ತಿಂದು ಸಗಣಿ ಹಾಕಿ ಇವನಿಗೆ ಇಲ್ಲಿನ ಶಕ್ತಿ ಏನು, ಸತ್ಯ ಏನು ಎಂಬುದನ್ನು ತೋರಿಸಿಕೊಟ್ಟಂತಹ ನಂದಿ ವಿಗ್ರಹ. ನಮ್ಮ ನಾನು ಆಗ ಹೇಳಿದಿನಲ್ಲ ಕವಡಿಂಗಾನ ಈ ಕಡೆ 12 ಕಿಲೋಮೀಟರ್ ಆಚೆ ಹೋಗಿ ರಕ್ತೇಶ್ವರಿ ಪ್ರಸನ್ನ ಪ್ರಧಾನ ದೇವತೆ ಇಲ್ಲಿನ ರಕ್ತೇಶ್ವರಿ. ಇದೀಗ ಬಾಲಯಲದಲ್ಲಿ ಇರಿಸಿದ್ದು, ಇದಕ್ಕೆ ಕ್ಷೇತ್ರ ಆಗ್ತಾ ಉಂಟು, ಹೊಸದಾಗಿ ಆಗ್ತಾ ಉಂಟು. ಇದು ದೇವಸ್ಥಾನ ಕೆತ್ತನೆ ಒಂಥರ ಡಿಸೈನ್ ಇದೆಲ್ಲ, ಈ ಕಡೆ ಇರ್ತಕ್ಕಂಥ ದೇವಸ್ಥಾನಗಳೇ ಈ ರೀತಿ ಇರ್ತಾವ? ಮತ್ತೆ ಅಲ್ಲ ಅಲ್ಲ ಅಲ್ಲ, ಎಲ್ಲ ದೇವಸ್ಥಾನಗಳು ಈ ಥರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದಂದ್ರೆ ಇದರ ಪ್ರತ್ಯೇಕತೆ ಅಂದರೆ ಇದು ನೋಡಿ, ಕೆಂಪು ಕಲ್ಲಿನಿಂದ ಕೆತ್ತನೆ ಇದೆ. ಸಾಧಾರಣ ನಮ್ಮ ಕಗ್ಗಲಲ್ಲ, ಸಾಧಾರಣ ನಮಗೆ ದೇವಸ್ಥಾನಗಳೆಲ್ಲ ಕಾಣುವುದು ಕಗ್ಗಲ್ಲಿ ಬಿಟ್ಟಾನೆ, ಕಪ್ಪು ಕಲ್ಲು. ಕಪ್ಪು ಕಲ್ಲು ಇದಂದ್ರೆ ಕೆಂಪು ಕಲ್ಲು ನೋಡಿ, ಫುಲ್ಲು ಕೆಂಪು ಕಲ್ಲಿನ ಕೆತ್ತನೆ. ಮಾತ್ರವಲ್ಲ ಇದು ಗಜಪೃಷ್ಠ ಆಕೃತಿಯಲ್ಲಿ ಇರುವಂಥ ಕ್ಷೇತ್ರ. ಇನ್ನೊಂದು ಗಜಪೃಷ್ಠ ರೂಪದಲ್ಲಿ ಇರೋದು ಮಧುರ ಕ್ಷೇತ್ರ, ಇದರ ಎರಡನೇ ಕ್ಷೇತ್ರ. ಕಾಸರಗೋಡಿನಲ್ಲಿ ಮಧುರ ಕ್ಷೇತ್ರ ಒಂದಿದೆ, ಮಹಾಗಣಪತಿ ಕ್ಷೇತ್ರ, ಮಹಾಲಿಂಗೇಶ್ವರ ಕ್ಷೇತ್ರ, ಅದು ಕೂಡ ಈ ಗಜಪೃಷ್ಠ ಆಕೃತಿಯಲ್ಲೇ ಇದೆ. ಅದರಲ್ಲಿ ಐತಿಹ್ಯ ಏನು ಅಂತಂದರೆ, ಈ ಇಲ್ಲಿ ಈ ಕ್ಷೇತ್ರದ ಅಳತೆ ಮಾಡಿದಂಥ ಕೋಲು, ಇಂದಿನ ಕಾಲದ ಕಬ್ಬಿನ ಜಲ್ಲೆ ಇದೆ ಅಲ್ಲ, ಕಬ್ಬಿನ ಜಲ್ಲೆ, ಕಬ್ಬಿನ ಜಲ್ಲೆಯಲ್ಲಿ ಅಳತೆ ಮಾಡಿಬಿಟ್ಟು ಅದನ್ನು ಊರಿ 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 ನಡೆದು ಹೋಗಿ ಆ ಪ್ರದೇಶಕ್ಕೆ ತಲುಪುವಾಗ ಕಬ್ಬಿನ ಜಲ್ಲೆ ಎಷ್ಟು ಸವೆದೋಯ್ತೋ ಅಷ್ಟು, ಆ ಸವೆದಷ್ಟು ಈ ಕ್ಷೇತ್ರಕ್ಕಿಂತ ಸಣ್ಣದು ಅಲ್ಲಿಂದು ಮಧುರಿನದು ಮಧುರ ಕ್ಷೇತ್ರ. ಬಾಕಿ ಶೇಪ್ ಎಲ್ಲ ಒಂದೇ ರೀತಿ, ಸೇಮ್ ಕಂಡ್ರೆ ಅಡೂರು ಕ್ಷೇತ್ರ ಮಧುರ ಕ್ಷೇತ್ರ ಯಾವುದೇ ಹೇಳಕ್ಕೆ ಸಾಧ್ಯ ಇಲ್ಲ. ಮಧುರು 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 ಕ್ಷೇತ್ರ, ಹಾಗೊಂದು ಐತಿಹ್ಯ ಕತೆ ಅದರಲ್ಲಿದೆ. ಅಂತೂ ಕೆತ್ತನೆಗಳೆಲ್ಲ ಕೆಂಪು ಕಲ್ಲಿನದಾದ ಕಾರಣ ವಿಶೇಷತೆ ಅದುವೆ. ಅಂದರೆ ಸಾಧಾರಣ ಮರದ್ದು ಅಥವಾ ಕಪ್ಪು ಕಲ್ಲಿನದ್ದು ಥರ ಮಾಡಿದ್ರು ಕೂಡ ಇಲ್ಲಿ ಕೆಂಪು ಕಲ್ಲಿನಲ್ಲಿ ಹಿಂದಿನ ಕಾಲದ ಆ ಶಿಲ್ಪಿಗಳು ಅಷ್ಟು ಎತ್ತರದಲ್ಲಿ ಮಾಡಿದ್ದಾರೆ. ಜೀರ್ಣೋದ್ಧಾರ ಕಾರ್ಯ ನಡೀತಾ ಉಂಟು. ಇದು ಗಣಪತಿ, ಅದು ಮಹಾಗಣಪತಿ. ಇದು ಕೂಡ ಚೇಂಜ್ ಆಗಲಿಕ್ಕೆ ಇದೆ, ನಮಸ್ಕಾರ ಮಂಟಪ ಎಲ್ಲ ಚೇಂಜ್ ಆಗುತ್ತೆ, ಇನ್ನು ಬದಲಾವಣೆ. ಈ ಪ್ರಧಾನ ಬಲಿಕಲ್ನಲ್ಲಿ ಇಲ್ಲಿ ಕ್ಷೇತ್ರದ ನಾನಾಗ ಹೇಳಿದಂಥ ಕಥೆ ಇದೆಯಲ್ಲ, ಅರ್ಜುನ ಪರಮೇಶ್ವರ ಕಿರಾತ, ಈ ಕಿರಾತ ಅರ್ಜುನಿಯದ ಕಥೆಗಳೆಲ್ಲ ಈ ಕ್ಷೇತ್ರದೆಲ್ಲ ಇದರಲ್ಲಿ ಇದೆ. ಹೌದೌದು, ಅಂದ್ರೆ ಇದು ಅರ್ಜುನ ಮತ್ತು ಶಿವನಿಗೆ ಯುದ್ಧ ಆದಂತಹ ಕಥೆ ಚಿತ್ರಗಳು ಇದರಲ್ಲಿ ಇದೆ. ಹೊಲಸುತ್ತು. Thank you.
ಇದಂದ್ರೆ ಬಹಳ ಹಿಂದೆ ಕೊಡಗು ರಾಜರ ಅಧೀನದಲ್ಲಿ ಇತ್ತು ಅಂತಲೂ ಹೇಳಲ್ಪಡ್ತದೆ. ಕೊಡಗು ರಾಜರು ಕೊಡಗಿನ ಅರಸರ ಅಧೀನದಲ್ಲಿ ಈ ಕ್ಷೇತ್ರ ಇತ್ತು ಎಂಬುದಾಗಿ ಹೇಳಲ್ಪಡ್ತಾ ಇದೆ. ಆದರೆ ಇದರ ಆಡಳಿತ ಈಗ ನಡೆಸ್ತಾ ಇರೋದು ಎಂಡೋಮೆಂಟ್ ಸರ್ಕಾರದ ಎಂಡೋಮೆಂಟ್ ಆಗಿದೆ, ಅದು ಸರ್ಕಾರದ ಕ್ಷೇತ್ರ. ಆದರೆ ತಲಾಂತರವಾಗಿ ಬಂದಂಥ ಒಂದು ಕಟ್ಟುಕಟ್ಟಲೆ ಪ್ರಕಾರ ಈಗಲೂ ಇದರ ಆಡಳಿತ ಮಾಯಿಪ್ಪಾಡಿ ರಾಮಂತರ ಸರಿಗೆ. ಮೊದಲು ಸ್ವಲ್ಪ ವರ್ಷಗಳ ಹಿಂದೆ ಭಕ್ತರು ಬರಲಿಕ್ಕೆ ತುಂಬ ಕಷ್ಟ ಇತ್ತು. ಅಂದರೆ ಇಲ್ಲಿ ಒಂದು ಪಯಸ್ವಿನಿ ಅಂತ ಒಂದು ಹೊಳೆ ಇದೆ, ಪಯಸ್ವಿನಿ ಅಂತ ಹೊಳೆ ಇದೆ. ಆ ಹೊಳೆಗೆ ಆಗ ಸಂಖ್ಯೆ ಏನಿರಲಿಲ್ಲ, ಈಗ ಸಂಖ ಆಗಿದೆ. ಎರಡು ಕಡೆಯಲ್ಲಿ ಅದಕ್ಕೆ ಸಂಖ್ಯೆ ಆಯಿತು. ಸಂಖ್ಯೆ ದಾಟಿ ಧಾರಾಳ ಭಕ್ತಿಗೆ ಬರ್ಬೋದು. ಎಲ್ಲ ಸೌಕರ್ಯವೂ ಈಗ ಇದೆ. ಈಗ ಸುಳ್ಯ, ಪುತ್ತೂರು, ಕಾಸರಗೋಡು, ಮಡಿಕೇರಿ, ಬೆಂಗಳೂರು ಸಾಧಾರಣವಾಗಿ ಬರ್ತಾ ಇದ್ದ ಈ ಕಡೆಗಳಿಂದಲೂ ಬರ್ತಾ ಇರ್ತಾರೆ. ಆ ಕಡೆಯಲ್ಲಿ ಮಾತ್ರ ಫಾರೆಸ್ಟ್ ಬಾಕಿ ಮೂರು ಕಡೆಯಲ್ಲೂ ಓಪನ್ ಆಗಿದೆ, ದೇವಸ್ಥಾನಕ್ಕೆ ಬರ್ಬೋದು. ಸರ್, ತಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಕೂಡ ನಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ತಮ್ಮ ಪಾತ್ರ ಯಾವುದಾಗಿತ್ತು, ಅದರ ತಮ್ಮ ಅನುಭವ ಏನು? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂದರೆ ಜೀವನದಲ್ಲಿ ಪ್ರಥಮವಾಗಿ ಒಂದು ಫಿಲ್ಮಿನಲ್ಲಿ ಸಿನಿಮಾದಲ್ಲಿ ಅಭಿನಯಿಸಲು ಸಿಕ್ಕಿದಂಥ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಅದು ಋಷಭ್ ಶೆಟ್ಟರಿಂದ ಅದು ನನಗೆ ಸಾಧ್ಯವಾಯಿತು. ಋಷಭ್ ಅವರೇ ಆ ಒಂದು ಚಾನ್ಸ್ ನನಗೆ ಕೊಟ್ಟರು, ಹಾಗೆ ಅಭಿನಯಿಸಿದೆ. ಅದು ಸೂಪರ್ ಹಿಟ್ ಆಯಿತು. ಹೌದು, ಸೂಪರ್ ಹಿಟ್ ಆಯಿತು, ಸೂಪರ್ ಹಿಟ್ ಆಯಿತು. ಅದರಲ್ಲಿ ತಮ್ಮ ಪಾತ್ರ ಏನಾಗಿತ್ತು? ಅದರಲ್ಲಿ ನಾನು ಎಇಒ ಆಗಿ ವಿದ್ಯಾಧಿಕಾರಿಯಾಗಿ ಒಂದು ಪಾತ್ರ ವಹಿಸಿದೆ. ಅದಂದರೆ ಕನ್ನಡ ಮಲಯಾಳಂ ಎನ್ನುವಂಥ ಭಾಷಾ ಸಮಸ್ಯೆ ನಮ್ಮ ಈ ಕಾಸರಗೋಡು ಜಿಲ್ಲೆಯಲ್ಲಿ ಇದೆ, ಪ್ರಸ್ತುತ ಇದೆ. ಇಲ್ಲಿ ಕನ್ನಡಿಗರೇ ಧಾರಾಳವಾಗಿದೆ, ಮಲಯಾಳಿಗಳು ಇದ್ದಾರೆ. ಆಗ ಶಾಲೆಗಳಲ್ಲಿ ಕನ್ನಡವೂ ಇದೆ, ಮಲಯಾಳವೂ ಇದೆ. ಅದರಲ್ಲಿ ಎರಡೂ ಇದೆ. ಆದರೆ ಆ ಚಿತ್ರದ ಪ್ರಮೇಯ ಅಂದರೆ ಅವರು ಕನ್ನಡ ಗೊತ್ತಿಲ್ಲದ ಮಲಯಾಳ ಮಾಷು ಕನ್ನಡ ಕ್ಲಾಸ್ಗೆ ನಮ್ಮ ಮಕ್ಕಳಿಗೆ ಕಲಿಸಲಿಕ್ಕೆ ಬರುವಂಥದ್ದು ಒಂದು ಕತೆ. ಹಾಗೆ ಅಲ್ಲಿ ನಡೆಯುವಂಥ ಜಟಾಪಟಿಗಳು, ಸಮಸ್ಯೆಗಳು, ಕೊನೆಗೆ ಇವರನ್ನು ಅಲ್ಲಿಂದಲೇ ಓಡಿಸುವುದು, ಇಲ್ಲಿಂದ ಆ ಶಾಲೆಯಿಂದಲೇ ಇದೆಲ್ಲ ಆ ಕತೆ, ಅದರಲ್ಲಿ ಬರುವಂಥ ಕತೆ ಅದು. ಹಾಗೆ ಅಂದರೆ ತಾವು ನಟನಾ ರಂಗದಲ್ಲಿಯೂ ಕೂಡ ಏನಾದರೂ ತೊಡ್ಕೊಂಡಿದ್ರೆ ಮತ್ತೆ ಯಾವ ಚಿತ್ರಗಳಲ್ಲಿ ಇದು ಮಾಡಿದ್ರಿ? ಆಮೇಲೆ ನಮ್ಮ ಪುನೀತ್ ಅವರು ಇದ್ದಾರಲ್ಲ, ಪುನೀತ್ ಅವರ ಯುವರತ್ನದಲ್ಲಿ ಒಂದು ಸಣ್ಣ ಪಾರ್ಟ್ ಮಾಡಿದ್ದೀನಿ. ಯುವರತ್ನದಲ್ಲಿ ಅದರಲ್ಲಿ ಯಾವ ಪಾತ್ರ ಹೇಳ್ತಾರೆ? ಅದರಲ್ಲಿ ಒಂದು ಮೆಡಿಕಲ್ ಬೋರ್ಡಿನ ಒಬ್ಬರು ಅಧ್ಯಕ್ಷರಾಗಿ, ಮೆಡಿಕಲ್ ಬೋರ್ಡಿನ ಅಧ್ಯಕ್ಷರಾಗಿ ಮಾಡಿದ್ದೇನೆ. ಅಂದರೆ ಮೆಡಿಕಲ್ ಬೋರ್ಡ್ ಅಂತ ಹೇಳ್ತಾ ಅದರ ಅಧ್ಯಕ್ಷರ, ಅದರಲ್ಲಿ ಕಾಲೇಜ್ ಮೆಡಿಕಲ್ ಕಾಲೇಜ್ ಬೋರ್ಡ್ ಇರ್ತದಲ್ಲ, ಅದರ ಅಧ್ಯಕ್ಷರಾಗಿ ಮಾಡಿದ್ದೇನೆ, ಸಣ್ಣ ರೋಲು. ಆಮೇಲೆ ಒಂದು ತುಳು ಇದೆಲ್ಲ ಮಾಡಿದ್ದೇನೆ, ಜಿ ಟಿಕೆ ಅಂತ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು, ರಾಷ್ಟ್ರಪತಿ ಅವಾರ್ಡ್ ಬಂತು ಜಿ ಟಿಕೆಗೆ. ಮತ್ತು ಇವಾಗ ಲಾಸ್ಟ್ ಮಾಡಿರೋದು ಇವರದೇ, ಋಷಭ್ ಶೆಟ್ಟಿ ಅವರದೇ ಲಾಫಿಂಗ್ ಬುದ್ಧ. ಲಾಫಿಂಗ್ ಬುದ್ಧ, ಹೌದು. ಇದು ಇವಾಗ ರಿಲೀಸ್ ಆಗಿಲ್ಲ, ಆಗಲೇ ತಯಾರಾಗಿ ನಡೀತಾ ಇದೆ. ಪ್ರಸ್ತುತ ಚಿತ್ರೀಕರಣ ಅಲ್ಲ, ಚಿತ್ರೀಕರಣ ಮುಗೀತು, ಈಗ ಡಬ್ಬಿಂಗ್ ಅದು ಇದೆಲ್ಲ ಉಂಟಲ್ಲ, ಅದೆಲ್ಲ ಆಗ್ತಾ ಇದೆ ಇವಾಗ ಅಷ್ಟೇ. ಸಿನಿಮಾ ಹೆಸರು ಅಂದರೆ ಬಾಲಕೃಷ್ಣ ಅಡೂರು. ಅಡೂರು ನನ್ನ ಊರು, ಅಂದರೆ ಅಡೂರು ಗ್ರಾಮದ. ಅಡೂರು ಗ್ರಾಮದ ಇಲ್ಲಿ ಇನ್ನೊಂದು ಉರುಡೂರು ಅಂತ ಒಂದು ಹೆಸರಿದೆ ಈ ಗ್ರಾಮಕ್ಕೆ. ಅದಂದರೆ ಆ್ಯಕ್ಚುಲಿ ಈ ಶಿವ ಅರ್ಜುನರು ಉರುಳಾಡಿದ ಊರು ಎನ್ನುವ ಇದರಲ್ಲಿ ಆ ಉರುಡೂರು ಎನ್ನುವಂಥ ಹೆಸರು ಉಳ್ಕೊಂಡಿದೆ ಇಲ್ಲಿ. ಆದರೆ ಆ ಹೆಸರು ಮಲ್ಲಯುದ್ಧವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉರುಳಾಡ್ತಿರ್ತಾರೆ ಇರ್ತಾರೆ. ಆದ ಕಾರಣ ಉರುಡೂರು, ಅದು ಉರುಳಾಡಿದವರು ಉರುಳೂರು ಹೋಗಿ ಉರುಡೂರು ಅಂತಾಯಿತು. ಈಗೂ ಇಲ್ಲಿನ ಪೋಸ್ಟ್ ಉರುಡೂರು, ಅಂಚೆ ಉರುಡೂರು, ಪೋಸ್ಟ್ ಆಫೀಸ್ ಅಂಚೆ ಉರುಡೂರು ಅಂತ ಬರ್ತದೆ. ಎಲ್ಲಿ ಬರೋದಿಲ್ಲ ಕೂಡ ಅಂಚೆ ಉರುಡೂರು, ಆ ಹೆಸರು ಇವಾಗಲೂ ಉಳಿಸ್ಕೊಂಡಿದೆ. ಆ ಥರ ಅಡೂರು ಇದರ ಸ್ಥಳ ನಮ್ಮ ಗ್ರಾಮದ ಹೆಸರಾಗಿ ಅಡೂರು. ಅವರು ಬಗ್ಗೆ ತಮ್ಮ ಮಾಹಿತಿಯನ್ನು ನೀಡಿದಂತಹ ಬಾಲಕೃಷ್ಣ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮಸ್ಕಾರಗಳನ್ನು ಖಂಡಿತ ಸಲ್ಲಿಸ್ತೇವೆ.